ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಂಭ್ರಮದ ಗಣೇಶ ಹಬ್ಬ ಸಂಭ್ರಮದಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ ಕೋವಿಡ್ ನಿಯಮ ಪಾಲಿಸಿ ಸರಳವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ಅವರು ಪರಿಸರ ಸ್ನೇಹಿ ಮೂರ್ತಿ ಸ್ಥಾಪಿಸಿ ಹಬ್ಬವನ್ನು ಆಚರಿಸಲಾಗಿದೆ ಸಂಭ್ರಮದಲ್ಲಿ ಕೋವಿಡ್ ಬಗ್ಗೆ ಅಲಕ್ಷ ಬೇಡ ಎಂದು ಎಚ್ಡಿ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಂಭ್ರಮ ಮಾಡಿ ಸಡಗರವನ್ನ ಕೂಡ ಮಾಡಿ ಆದರೆ ಕೋವಿಡ್ ನ ಬಗ್ಗೆ ಯಾವುದೇ ತರನಾದಂತ ನಿರ್ಲಕ್ಷ ಬೇಡ ಅಲಕ್ಷ ಬೇಡ ಅಂತ ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಜನತೆಯಲ್ಲಿ ಟ್ವಿಟರ್ ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡೋ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಕೋವಿಡ್ ನಿಯಮಗಳನ್ನು ಉಲ್ಲಂಘನೆ ಮಾಡಬೇಡಿ ಬಹಳ ಎಚ್ಚರಿಕೆಯಿಂದ ಇರಿ ಮೂರನೇ ಅಲೆ ರಾಜ್ಯಕ್ಕೆ ಅಪ್ಪಳಿಸುವಂತ ಸಂದರ್ಭ ಇದು ಹಾಗಾಗಿ ಜನ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಟ್ವೀಟ್ ಮಾಡೋ ಮೂಲಕ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇಲ್ಲಿ ಮನವಿಯನ್ನ ಮಾಡಿದ್ದಾರೆ ಎಸ್ ಇದರ ಬೆನ್ನಲ್ಲೇ ಇವತ್ತು ಎಚ್ಡಿಕೆ ನಿವಾಸದಲ್ಲಿ ಸಂಭ್ರಮದ ಗಣೇಶ ಹಬ್ಬವನ್ನ ಕೂಡ ಸಂಭ್ರಮವಂದ ಆಚರಣೆ ಮಾಡಲಾಯಿತು ಕೋವಿಡ್ ನಿಯಮವನ್ನು ಪಾಲಿಸಿ ಸರಳವಾಗಿ ಅಚ್ಚುಕಟ್ಟಾಗಿ ಹಬ್ಬವನ್ನು ಆಚರಣೆ ಮಾಡಲಾಯಿತು ಇವತ್ತು ಎಚ್ಡಿ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಸ್ಥಾಪಿಸಿ ಹಬ್ಬವನ್ನು ಆಚರಿಸಲಾಯಿತು ವಿಶೇಷವಾಗಿ ಪೂಜೆಯನ್ನು ಕೂಡ ಅಲ್ಲಿ ಸಲ್ಲಿಸಲಾಯಿತು ನಾವು ಗಮನಿಸ್ತಾ ಇದ್ದೀವಿ ಎಚ್ಡಿಕೆ ನಿವಾಸದಲ್ಲಿ ಕುಮಾರಸ್ವಾಮಿ ಅವರ ಸಮ್ಮುಖದಲ್ಲೇ ಪೂಜೆ ನೆರವೇರ್ತಾ ಇರುವಂಥದ್ದು ಪರಿಸರ ಸ್ನೇಹಿ ಗಣೇಶ ಮೂರ್ತಿಯನ್ನು ಸ್ಥಾಪಿಸಿ ಹಬ್ಬವನ್ನು ಆಚರಣೆ ಮಾಡಲಾಯಿತು ಎಸ್ ಇವತ್ತು ಎಚ್ಡಿಕೆ ನಿವಾಸದಲ್ಲಿ ಪೂಜೆ ಪುನಸ್ಕಾರವೂ ಕೂಡ ಆಯಿತು ಇದೇ ಒಂದು ಸಂದರ್ಭದಲ್ಲಿ ಎಚ್ಡಿ ಕುಮಾರಸ್ವಾಮಿಯವರು ಬಾಲ ಗಣೇಶನನ್ನು ಕೂಡ ಭೇಟಿ ಮಾಡಿದರು ಎಸ್ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಬಾಲ ಗಣೇಶನ ಜೊತೆಗೆ ಇಲ್ಲಿ ಕುಮಾರಸ್ವಾಮಿಯವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಸಂಭ್ರಮದಿಂದಲೇ ಬಾಲ ಗಣೇಶನ ಜೊತೆಗೆ ಇಲ್ಲಿ ಸಂವಹನ ನಡೆಸಿರುವಂಥದ್ದು ಒಬ್ಬ ಬಾಲಕ ಗಣೇಶನ ಒಂದು ಮೂರ್ತಿಯ ರೀತಿಯಲ್ಲಿ ಗಣೇಶನ ರೀತಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರನ್ನು ಭೇಟಿ ಮಾಡಿದ್ದ ಆ ಒಂದು ಸಂದರ್ಭದಲ್ಲಿ ಬಾಲ ಗಣೇಶನ ಜೊತೆಗೆ ಕುಮಾರಸ್ವಾಮಿಯವರು ಮಾತುಕತೆಯನ್ನು ನಡೆಸಿದ್ದಾರೆ